ನಾವು ನಿರೀಕ್ಷೆಯಲ್ಲ. ರಾತ್ರಿ ನಾನು ಹುಬ್ಳಿಯಲ್ಲಿ ಹಾಲ್ಟ್ ಆಗ್ಬೇಕಂತ ಐತೆ, ನಮ್ಮ ಸ್ನೇಹಿತರೆಲ್ಲ ಸೇರಿ ಬೇಡ ಸರ್ ಹುಬ್ಳಿಯಲ್ಲಿ ಹಾಲ್ಟ್ ಆದ್ರೆ ಬೆಳಗ್ಗೆ ಹೋಗಕ್ ಸಾಧ್ಯ ಆಗಲ್ಲ, ನಾವು ರಾತ್ರಿನೇ ಓಡ್ಬಿಡುವ ಅಂದ್ರು. ನಾನು ಹುಬ್ಳಿಗೆ 12:30 ಬಿಟ್ಟೆ, ಅಂದ್ರೆ ಇಲ್ಲಿ ಬಂದಿದ್ದ ನಾನು 2:30-3 ಆಯ್ತು. ಎಲ್ಲಾನ ನೋಡಿ, ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾವ್ದಾನ ಧಾಬಾ ಇಲ್ಲಿ ಎಲ್ಲಿ ನೋಡಿದ್ರು 100 ಜನ 200 ಜನ ನಿಂತಿದ್ದಾರೆ. ನನ್ನ ಅನ್ಸಿಕೆ ಈಗ ಇಲ್ಲಿಂದ ಬರಕ್ಕೆ ನಾನು ನನ್ನ ರಿಸಾರ್ಟ್ ಇಂದ ಇಲ್ಲಿ ಬರಕ್ಕೆ ನನ್ಗೆನೆ ಒಬ್ಬ ಮಾಜಿ ಮಂತ್ರಿ ನನ್ಗೆ ಇಲ್ಲಿ ಬರಕ್ಕೆ 2:30 ತಾಸು ತಗೊಂಡು, ಅಂದ್ರೆ ಎಲ್ಲಿ ನೋಡಿದ್ರು ಜನ ಸಾಗರ, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ನನ್ನ ಅನ್ಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಹಿಸ್ಟ್ರಿ ಕ್ರಿಯೇಟ್ ಆಗಿರೋದು ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವತ್ತು ಈ ತರ ನನ್ನ ಅನ್ಸಿಕೆ ಜನಗಳದು ಈ ತರ ಕಾರ್ಯಕ್ರಮ ಎಂದು ಆಗಲಿಲ್ಲ. ಖಂಡಿತ ನಾವು ನಿರೀಕ್ಷೆ ಇಟ್ಟಿಲ್ಲ. ನಾವೇನು ಒಂದು 7-8 ಲಕ್ಷ ಜನ ಬರ್ಬೋದು ಅಂತ ಜನ ನಾವು ನೋಡಿರ್ಬೋದು. ಬಹಳ ಜನ ರಾತ್ರಿ ಊಟ ಇಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಳೆ ಬರ್ತಾ ಇದೆ, ಮಳೆನೂ ಲೆಕ್ಕಕ್ಕಿಲ್ಲಂಗೆ ಜನ ಬರ್ತಾವ್ರೆ. ಅಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಜನ ಇದು ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಇಲ್ಲ, ಲಕ್ಷಾಂತರ ಜನ ಇಲ್ಲ, ಒಂದೇ ಕೂಗು ಸಿದ್ದರಾಮಯ್ಯ 2023 ಮುಖ್ಯಮಂತ್ರಿ. ನಾನು ಪದೇ ಪದೇ ಮಾಧ್ಯಮದಲ್ಲಿ ಹೇಳಿದೀನಿ, ನಾನು ರಾಜ್ಯದಲ್ಲಿ ಪ್ರವಾಸ ಮಾಡಿದೀನಿ, ಎಲ್ಲೋದ್ರು ಜನ ಬಯಸ್ತಾ ಇದ್ದಾರೆ ಅಂತ ನಾನು ಹೇಳಿದೀನಿ. ನಾನು ಇವತ್ತು ನಮ್ಗೆ ಗೊತ್ತಾಗ್ತದೆ ಮಾಧ್ಯಮದವ್ರಿಗೆ ಜನ ಬಯಸ್ತಾ ಇರೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ನಾಯಕ ಆದಂತ ಸೋನಿಯಾ ಗಾಂಧಿ ಅವರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ಬೇಕಾದ್ರು. ಜನಗಳ ಅಭಿಪ್ರಾಯ ನಾನು ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಬಹಳ ಸತಿ. ಈಗ ಕಾರ್ಯಕರ್ತರು ಬಯಸಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ನಾನು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.